ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ದಿನ ಸಾವಿರ ಸಲ ಅವಳ ಹೆಸರು ಹೇಳೋ, ಸ್ವಲ್ಪ ಬುದ್ಧಿನಾದ್ರೂ ಬರ್ಬೋದು. ನಾನ್ಯಾಕೋ ಹೇಳ್ಬೇಕು, ಇನ್ನು ನಿಮ್ಮ ಮಕ್ಕ ನನ್ನ ಹೆಸರು ಹೇಳ್ಕೊಂಡು ದಿನ ದೀಪ ಹಚ್ಚಬೇಕು. ಯಾಕಂದ್ರೆ ಅವ್ರ ಗಂಡ ಸತ್ತು ಒಂಟಿ ಬಾಳ್ ಬಾಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ನೊಂದ್ ಲೈಫ್ ಸಿಗ್ಬೇಕು ಅಂದ್ರೆ ಅದಕ್ಕೆ ನಾನೇ ಕಾರಣ. ಸ್ಟಾಪ್ ಇಟ್ ಪ್ರಿಯಾ. ನಮ್ಮ ಅಕ್ಕ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ನನ್ನ ನಿನ್ನ ಮದ್ವೆ ಆಗ್ತಿರ್ಲಿಲ್ಲ. ಅದಕ್ಕೆ ನೀನು ಅವ್ಳನ್ನ ಸಾವಿರ ಸಲ ನೆನ್ಸ್ಕೋಬೇಕು. ಹೌದೌದು, ನಿಮ್ಮ ಮಕ್ಕಳಿಂದ ನಂಗೆ ಇಂಥ ದರಿದ್ರ ಜೀವನ ಸಿಗ್ತದ ಅದಕ್ಕೆ ಮಾಡ್ಕೊಳ್ಳೇಬೇಕು. ಮಾತಲ್ಲಿ ಹಿಡ್ತಾ ಇರ್ಲಿ ಪ್ರಿಯಾ, ಇದು ಒಂದೇ ಒಂದು ನನಗೆ ಅಷ್ಟೇ ಐಶ್ವರ್ಯ ಸಿಕ್ಕಿದ್ರು ತೆಪ್ಪಗಿರಕ್ಕಾಗದೆ ಅಲ್ಲಿ ಕೂತ್ಕೊಂಡೆ ನನ್ ಸಂತೋಷ ಕಿತ್ಕೊಳ್ತಾ ಇರಲ್ಲ, ಅದಕ್ಕೆ ಅವ್ರು ಎಷ್ಟು ಬೈದ್ರು ಕಡಿಮೆ ನನಗೆ ಅವ್ರನ್ನ ನೋಡಲ್ಲ ಮೈಯೆಲ್ಲ ಉಳಿಯತ್ತೆ. ನೀನು ಒಂದು ಹೆಣ್ಣ ಮೂರ್ತಿ ಗಮ್ಮಂತಿದೆ ಕೊನೆ ಚಿತ್ರಾನ್ನ. ಹಾಂ ಸ್ವಲ್ಪ 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 ಹಾಂ ಸಾಕು 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 ಸಾಕು. ಅಯ್ಯೋ ಯಾಕಮ್ಮ ಅವನಿಗೂ ಬರ್ತಮ್ಮ? ಯಾಕೆ, ಅವನಿಗೆ ಕೈ ಇಲ್ವಾ? ಬೇಕಾದ್ರೆ ಹಾಕೊಂಡು ತಿಂತಾನೆ. ಯಾರೋ ಬಡಿಸಿಲ್ಲ ಅಂದ್ರೆ ನಾನು ಉಪವಾಸ ಇರ್ತೀನ. ಏನಾಯ್ತು ನಿಮ್ಮಿಬ್ಬರಿಗೂ? ನಿನ್ನೆವರೆಗೂ ಚೆನ್ನಾಗೇ ಇದ್ರಲ್ಲ. ಓ ಪಾರ್ಥ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಷ್ಟೇ. ಮಲಗ್ಕೊಂಡು ಎದ್ದ ಮೇಲೂ ಕಂಟಿನ್ಯೂ ಮಾಡಿದ್ರೆ ಅದನ್ನ ಸಂಸಾರ ಅನ್ನಲ್ಲ ಕಣೋ. ಈಗ ಇದನ್ನು ಯಾರು ಸಂಸಾರ ಅಂದಿದ್ದು? ಇದೊಂದು ನರಕ. ಅದರಲ್ಲೂ ನಾನ್ ಬಯಸಿ ಬಯಸಿ ಮೇಲೆ ಹೇಳ್ಕೊಂಡಿರೋ ನರ್ಕ. ಇದೇನೆಯ ಆಸೆ ಪಟ್ಟು ಮದುವೆ ಆಗಿ ಇನ್ನೂ 6 ತಿಂಗಳಾಗಿಲ್ಲ, ಆಗಲೇ ಈ ಥರ? ನಂದೇನು ತಪ್ಪಿಲ್ಲ ಅಂಕಲ್, ಈ ದೊಡ್ಡ ಮನೆ ಜನಗಳಿದ್ದಾರಲ್ಲ ಅವರೇ ದೊಡ್ಡಸ್ಗೆ ತೋರಿಸ್ತಾ ಇದ್ದಾರೆ. ಹೌದೌದು, ಈ ಸಣ್ಣ ಜನಗಳ ಸಣ್ಣ ಬುದ್ಧಿ ಯಾರಿಗೂ ಗೊತ್ತೇ ಆಗಲ್ಲ. ಸಾಕು ಸುಮ್ಮನೆ ರಮ, ದೊಡ್ಡವರೆಲ್ಲ ನಾವು ಇಲ್ಲೇ ಇದ್ದೀವಿ, ನಮ್ಮನ್ನೇ ಹೀಗೆಲ್ಲ ಮಾತಾಡ್ತೀಯ? ಅದೇ ನಮ್ಮ ನಂದಿನಿ ಆಗಿದ್ದಿದ್ದೆ. ಇದೆ ಈ ನಂದಿನಿ ಅನ್ನೋ ಹೆಸರೇ ನನ್ನ ನೆಮ್ಮದಿನ ಹಾಳು ಮಾಡ್ತಾ ಇರೋದು. ಪ್ರತಿ ಒಂದಕ್ಕೂ ನಂದಿನಿ ನಂದಿನಿ, ಅವ್ರ ಮುಂದೆ ನಾವೆಲ್ಲ ಲೆಕ್ಕಕ್ಕೆ ಇಲ್ವಾ? ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಕರ್ಕೊಂಬಂದು ಅವ್ರನ್ನ ಮನೇಲಿ ಇಟ್ಕೊಳ್ಳಿ, ನಾನು ನಮ್ಮನೆಗೆ ಹೋಗ್ತೀನಿ. ಹೋಗೆ, ನನ್ನ ಅಕ್ಕಂಗೆ ಬೆಲೆ ಕೊಡಿದ್ರೆ ಯಾರು ನನಗೆ ಬೇಕಾಗಿಲ್ಲ. ಅರ್ಥ ಸುಮ್ಮನಿದ್ಬಿಡು, ಮಾತಾಡಿದಷ್ಟು ಮನಸ್ಸು ಕೆಡುತ್ತೆ. ಪ್ರಿಯಾ ನೀವು ಒಳಗಡೆ ಹೋಗಮ್ಮ. ಅಪ್ಪ ಒಂದು ನಿಮಿಷ, ಮೊದಲು ಇವಳು ಅಕ್ಕಂಗೆ ಫೋನ್ ಮಾಡಿ ಕ್ಷಮೆ ಕೇಳಲಿ. ಅಕ್ಕ ಕ್ಷಮಿಸಿದ್ದೀನಿ ಅಂದ್ರೆ ಅವಳಿಗೆ ಮನೇಲಿ ಜಾಗ, ಇಲ್ಲ ಅಂದ್ರೆ ಅವಳ ದಾರಿ ಅವಳಿಗೆ, ನನ್ನ ದಾರಿ ನನಗೆ. ನಾನ್ ಸತ್ರು ಕ್ಷಮೆ ಕೇಳಲ್ಲ ಅಂತ ತಪ್ಪು ನಾನೇನು ಮಾಡಿಲ್ಲ. ಇರೋ ಸತ್ಯ ಅಂತ ಹೇಳಿದ್ರೆ ನಿಮ್ ಯಾರಿಗೂ ತಡ್ಕೊಳಕ್ಕಾಗಲ್ಲ ಅಲ್ವಾ? ಇದೆ ಈ ಕೊಬ್ಬಿನ ಮಾತ ನನಗಾಗಲ್ಲ. ನೋಡು, ಅಪ್ಪ ಅಮ್ಮನಿಗಿಂತ ಅಕ್ಕನ ಹೆಚ್ಚು ಅಂತ ಬದುಕ್ತಿರೋ ನಾನು. ಅಂತದ್ರಲ್ಲಿ ಅಕ್ಕನ ಬಗ್ಗೆ ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ನಿನ್ನ ಒಪ್ಕೊಳ್ತೀನ? ಅಕ್ಕನ ವಿಷಯದಲ್ಲಿ ಆ ಬ್ರಹ್ಮನೇ ಬಂದು ಹೇಳಿದ್ರು ಅಷ್ಟೇ, ನಾನು ಬದಲಾಗಲ್ಲ. ನಿನಗೆ ನನ್ನ ಜೊತೆ ಸಂತೋಷವಾಗಿರಬೇಕು ಅನ್ನೋದಾದ್ರೆ ಅಕ್ಕನ ಹತ್ರ ಮೊದಲು ಕ್ಷಮೆ ಕೇಳೋ, ಇಲ್ಲ ಅಂದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಪಾರ್ಥ ನಿಂತ್ಕೊಳ್ಳೋ, ಗಂಡ ಹೆಂಡತಿ ಮಧ್ಯೆ ಈ ಥರ ಮಾತುಗಳೆಲ್ಲ ಬರಬಾರ್ದು ಕಣಪ್ಪ. ನನ್ನ ಮಾಪ ಪ್ಲೀಸ್, ಏನೇ ಬುದ್ಧಿವಾದ ಹೇಳಿದ್ರು ನಿಮ್ಮ ಸೊಸೆಗೆ ಹೇಳಿ, ಅಕ್ಕನ ಹತ್ರ ಕ್ಷಮೆ ಕೇಳಿದ್ರೆ ಅವಳು ಈ ಮನೇಲಿ ಇರಲಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಪಾರ್ಥ ನಿಂತ್ಕೊಳ್ಳಪ್ಪ. ಸೊ ಈ ಮಟ್ಟಕ್ಕೆ ಹೆಚ್ಕೊಂಡಿದ್ದಾನ ಅವನು. ನೋಡಿದ್ಯಾ ಮಾಮ್, ಹಿಂಗಾಗುತ್ತೆ ಅಂತಾನೆ ಆ ಭಿಕಾರಿಗಳ ಸಂಬಂಧ ಬೆಳೆಸ್ಬೇಡ ಅಂತ ನಿಂಗೆ ಹೇಳಿದ್ದು. ಯಾವನಿಗೋ ಗೊತ್ತಿತ್ತು ಆ ನನ್ನ ಮಗ ಪಾರ್ಥ ಇಷ್ಟು ಮೊಂಡ ಹಠ ಮಾಡ್ತಾನೆ ಅಂತ. ಅಕ್ಕಯ್ಯ ಇದೆಲ್ಲ ನಿನ್ನ ಹಿರಿ ಸೊಸೆ ಚಿತಾವಣೆ, ತಮ್ಮನ ತಲೆನ ಮೆತ್ತಗೆ ತಿಕ್ಕಿ 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 ನುಣ್ಣಗೆ ಮಾಡ್ಬಿಟ್ಟು ತನ್ನ ಕೈಗೊಂಬೆ ಮಾಡ್ಕೊಂಡ್ಬಿಟ್ರವಳೆ ವಕ್ರತುಂಡ. ಅದು ಯಾವ ಮಟ್ಟಕ್ಕೆ ಗೊತ್ತಮ್ಮ, ಅವ್ರಕ್ಕ ದೇವ್ರಂತೆ ನಾನು ರಾಕ್ಷಸಿ ಅಂತೆ.
ಅವರಿಂದ ಏನು ಕ್ಷಮೆ ಸಿಗ್ಲಿಲ್ಲ ಅಂದ್ರೆ ನನ್ಗ ಮನೇಲಿ ಜಾಗನೇ ಇಲ್ಲ ಅಂತೆ. ನಾನೇನು ತಪ್ಪು ಮಾಡಿದ್ನ ಅಮ್ಮ? ಅಯ್ಯೋ ಇಲ್ಲ ನನ್ ಕಂದ, ಈ ದರಿದ್ರ ಜನಗಳ ಕಾಟ ನಮ್ಗೆ ಯಾವತ್ತೂ ತಪ್ಪಲ್ಲ. ನನ್ ಸೌತಿ ಮಗ, ಅವನ್ ಹೆಂಡತಿ, ಅವಳ ತಮ್ಮ, ಅವನ್ ಮನೆಯವರು, ಛೇ ಎಲ್ಲಿಂದ ಗಂಟು ಬಿದ್ರೋ ಈ ದರಿದ್ರ ಜನಗಳು ನಮ್ಗೆ. ಪ್ರಿಯಾ ನೀನ್ ಅಳ್ಬೇಡಮ್ಮ, ನಾವಿದ್ದೀವಲ್ಲ ನಾವೆಲ್ಲ ಸರಿ ಮಾಡ್ತೀವಿ. ಪ್ರಿಯಾ ತಲೆ ಕೆಡಿಸ್ಕೋಬೇಡ, ಅವನಿಗೆ ಹೆಂಡತಿ ಬೇಡ ಅಂದ್ಮೇಲೆ ನಿನ್ಗೆ ಯಾಕೆ ಗಂಡ? ಆರಾಮಾಗಿ ಇಲ್ಲೇ ಇದ್ಬಿಡ, ಆರಾಮಾಗಿ ಇಲ್ಲಿ ಇದ್ಬಿಡು, ಆರಾಮಾಗಿ ಇಲ್ಲೇ ಇದ್ಬಿಡು. ಅವನು ನೋಡುವಷ್ಟು ನೋಡ್ತಾನೆ, ಆಮೇಲೆ ಕಾಂತೆ ಇಲ್ಲದ ಮ್ಯಾಲೆ ಏಕಾಂತ ವ್ಯಾತಕಿ ಅಂತ ಇನ್ನೊಬ್ಬಳು ಸರಗಿಡ್ಕೊಂಡು ಒಯ್ತಾ ಇರ್ತಾನೆ. ಯೋಚನೆ ಮಾಡಿ ಯೋಚನೆ ಮಾಡಿ ಒಪ್ಪಿರ್ತುಂಡ. ಇಲ್ಲ ಭಾರತ ಆ ತರದವನಲ್ಲ. ಅವನು ಆ ತರದವನಲ್ಲಮ್ಮ, ಅದು ಹಚ್ಕೊಳಕ್ ಅವನ ಅಕ್ಕ ಇದ್ದಾಳಲ್ಲ ಅಕ್ಕ. ನಂಗೂ ಎರಡನೇ ಮದುವೆ, ನಿಂಗೂ ಎರಡನೇ ಮದುವೆ, ಮಾಡ್ಕೊಂಬಿಡು ಅಂದ್ರೆ ಏನ್ ಮಾಡ್ತೀಯ ಅಕ್ಕಯ್ಯ? ಹಾಳ ಬಾವಿ ತೋರಿಸಿ ಹಾರೋ ತಮ್ಮ ಅಂದ್ರೆ ಹಾರೋ ಅಂತ ಮನುಷ್ಯವ ಹುಡುಗಿನ ತೋರಿಸಿದ್ರು ಸುಮ್ಮನೆ ಬಿಟ್ಬಿಡ್ತಾನ? ವಕ್ರತುಂಡ ಹೇಳೋಕಾಗಲ್ಲ. ಅಮ್ಮ ಆ ನಂದಿನಿ ಯಾಕಮ್ಮ ನಂಗೆ ಎಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾಳೆ, ಅವಳಿಂದ ನನ್ನ ಲೈಫೇ ಹಾಳಾಗೋಯ್ತು. ಇತ್ತೀಚೆಗಂತೂ ನನ್ನ ನಗದಿನ ಬಿಟ್ಬಿಟ್ಟಿದ್ದೀನಿ, ದಿನ ಒಂದಲ್ಲ ಒಂದ್ ಹಿಂಸೆ. ನಂದಿನಿ ಹೆಸರು ಹೇಳಿ ಹೇಳಿ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ, ನನ್ಗಂತೂ ಸತ್ ಹೋಗ್ಬಿಡೋಣ ಅಂತ ಅನ್ಸ್ಬಿಟ್ಟಿದೆ. ಅಯ್ಯೋ ನನ್ ಕಂದ ಹಾಗೆಲ್ಲ ಮಾತಾಡ್ಬೇಡಮ್ಮ. ಆ ಹಾಳಾದ ನಂದಿನಿ ಅದ್ಯಾವ ಗಳಿಗೆಯಲ್ಲಿ ಬಂದು ವಕ್ರಿಸ್ಕೊಂಡ್ಳು? ಅದಕ್ಕೆ ಮಾಮ್ ನಾನು ಅವತ್ತಿಂದ ಬಡ್ಕೋತಾ ಇರೋದವಳು ಓಡಿಸ್ತೀನಿ ಅಂತ. ನಾನು ಓಡಿಸ್ತೀನಿ ಅಂದ್ರೆ ಕಿಶೋರ್ ಬಂದ ಮೇಲೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೆದರ್ಕೊಂಡು ಸಾಯ್ತಾ ಇದ್ದೀರಾ? ಈಗ ನೋಡು ನನ್ನ ತಂಗಿನ ಓಡಿಸೋ ಮಟ್ಟಕ್ಕೆ ಬಂದ್ಯಾರ. ಅಕ್ಕಯ್ಯ ಇನ್ನು ಸಮಾಧಾನಕ್ಕೆ ಏನು ಬೆಲೆ ಇಲ್ಲ ಅಕ್ಕಯ್ಯ, ಅದಕ್ಕೆ ಹಿರಿಯರು ಹೇಳಿದ್ದು ದಂಡಂ ದಶಗುಣ ಭವೇತ್ ಅಂತ. ನೀನು ಹೂವನ್ನು ಆ ದುರುಳೆ ಮುಂದಲೇ ಹಿಡಿದು ತರ್ 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 ಎಳ್ಕೊಂಡು ಹೋಗಿ ಬಾಗ್ಲಿಂದ ಹೊರಗೆ ನೂಕಿ ಟ್ಯಾಪ್ಗೆ ಬಂದ್ಬಿಡ್ತೀನಿ ವಕ್ರತುಂಡ. ಬೇಡ, ಅವಳನ್ನ ಈ ಮನೆಯಿಂದ ಹೊರಗಾಕಿದ್ರೆ ನಮಗೆ ತೊಂದರೆ ಆಗೋದು, ಆಮೇಲೆ ಆ ಪಾರ್ಥ ನಮ್ಮ ಪ್ರಿಯನ ತಿರುಗೂ ನೋಡಲ್ಲ. ಮೊದಲು ನಮ್ಮ ಪ್ರಿಯ ಗಂಡನ ಮನೆ ಸೇರಿಸ್ಬಿಡ್ಬೇಕು, ಆಮೇಲೆ ಆ ನಂದಿನಿಗೆ ಈ ಮನೆಯಲ್ಲಿ ಉಳಗಾಲ ಇರಲ್ಲ. ಪ್ರಿಯಾ ನೀನು ಮಾಡಿದ್ದು ದೊಡ್ಡ ತಪ್ಪು, ಅದು ನನ್ನ ಸೊಸೆಗೆ ಬೈದಿರೋದು. ಓ ನಂದಿನಿ ಬಾಮ್ಮ, ಏನಮ್ಮ ನೀನು ಪ್ರಿಯಾ ಫೋನ್ ಮಾಡಿ ನಿನಗೆ ಅಷ್ಟೊಂದು ಬೈದಿದ್ದಾಳಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ತಿನ್ನಿದ್ದೀಯಲ್ಲ, ನನಗೊಂದು ಮಾತು ಹೇಳಬಾರ್ದಾಗಿತ್ತ? ನೀನು ಏನೋ ತಿಳಿದೆ ಹೇಳಿದಾಳೆ, ಅದನ್ನೆಲ್ಲ ದೊಡ್ಡದ್ ಮಾಡಕ್ಕಾಗತ್ತಾ? ನಿನ್ ತಮ್ಮ ಮಾಡ್ತಿದ್ದಾನಲ್ಲ, ನಿನ್ನ ಅಪಾಲಜಿ ಕೇಳೋವರೆಗೂ ಪ್ರಿಯಂಗ ಅಮ್ಮನ ಜಾಗ ಇಲ್ವಂತೆ. ಏ ಹಾಳಾದವಳೆ, ಚಿನ್ನದಂತಹ ಮನಸ್ಸನ್ನ ನೋಯಿಸಿದ್ದು ಅಲ್ಲದೆ ನನ್ನ ಹತ್ರ ಬಂದು ಚಾಡಿ ಹೇಳ್ತಿದ್ಯಾ? ಕ್ಷಮೆ ಕೇಳೆ ಕೇಳು. ನನ್ನ ಸೊಸೆ ಮನಸ್ಸು ಹಾಲಿಗಿಂತ ಶುದ್ಧ, ಅದಕ್ಕೆ ಹುಳಿ ಹಿಂಗ್ತಾ ಇದೀಯಾ? ಪ್ರಿಯಾ ಹೋಗಿ ನನ್ನ ಸೊಸೆ ಕಾಲಕ್ಕೆ ಬಿದ್ದು ನಾನ್ ನಿಮ್ ಮನಸ್ಸನ್ನ ನೋಯಿಸಿದಕ್ಕೆ ತಪ್ಪಾಯ್ತು ಅಂತ ಕ್ಷಮೆ ಕೇಳು, ಹೋಗೋ. ಇಲ್ಲ ಅಂದ್ರೆ ನೀನ್ ನನ್ ಮಗಳು ಅನ್ನೋದನ್ನು ನೋಡ್ದೆ ಈ ಮನೆಯಿಂದ ಆಚೆ ಆಗ್ತೀನಿ. ಅಯ್ಯೋ ಬೇಡಮ್ಮ, ಕ್ಷಮೆ ಕೇಳುವಂತ ತಪ್ಪು ಪ್ರಿಯಾ ಯಾವತ್ತು ಮಾಡಲ್ಲ. ಪ್ರಿಯಾ ನನ್ ಜೊತೆ ಬಾಮ್ಮ. ಎಲ್ಲಿಗೆ? ನಾನ್ ನಿಮ್ ಜೊತೆ ಎಲ್ಗೂ ಬರಲ್ಲ. ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಏಯ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ ಅವಳನ್ನ? ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ
ಅಲ್ಲಲ್ಲಿದ್ರೇನೆ ಚಂದ ಅಂತ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಅದನ್ನೇ ಪಾಲಿಸ್ತಾ ಇದ್ದೀನಿ. ಅಮ್ಮ, ಪ್ರಿಯಾನ ಗಂಡನ ಮನೆಗೆ ಸೇರಿಸ್ಬಿಟ್ಟು ಬರ್ತೀನಿ, ಏನಂತೀರಾ ಹೇಳಿಮ್ಮ? ಹೂನಾ ಊಹೂನಾ? ಅಯ್ಯೋ ವಕ್ರ ತುಂಡ, ಹೋಗೋ ಹಠ ಮಾಡ್ಬೇಡ್ವೋ. ನೀನ್ ಸುಮ್ನೆ ಇರಮ್ಮ, ನಾನು ಅಷ್ಟೆಲ್ಲ ಹೇಳಿದ್ರು ಕೇರ್ ಮಾಡದೆ ತವ್ರ ಮನೆಗೆ ಹೋಗಿ ಕೂತ್ಕೋತಾಳೆ ಅಂದ್ರೆ ಅಂತ ಹೆಂಡತಿ ನನಗೂ ಬೇಕಾಗಿಲ್ಲ, ಅಲ್ಲೇ ಕೂತ್ಕೊಳ್ಳಿ ಬಿಡು. ಆಗ್ಲಾದ್ರೂ ಗಂಡನ ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ ಅವಳಿಗೆ. ಅವಳಿಗೆ ಗೊತ್ತಾಗಿದೆ ಹೆಂಡತಿ ಅಂದ್ರೆ ಏನು ಅಂತ, ನೀನ್ ತಿಳ್ಕೋಬೇಕಷ್ಟೆ. ಕ್ಷಮೆ ಅಂತೆ, ಮನೇಲಿ ಜಾಗ ಅಂತೆ, ಹೆಂಗ್ ತಿಂದ್ರೆ ಅಷ್ಟೊಂದು ಕೇವಲನೇನೋ ನಿಂಗೆ. ಇನ್ಮೇಲಾದ್ರೂ ಪ್ರಿಯಾನ್ ಚೆನ್ನಾಗಿ ನೋಡ್ಕೊಂತ ಅಷ್ಟೆಲ್ಲ ಹೇಳಿ ಕಳಿಸಿದ್ದೀನಿ, ಆದ್ರೆ ಇಲ್ಲಿ ಬಂದು ಮತ್ತವಳಿಗೆ ಹಿಂಸೆ ಕೊಟ್ಟಿದೀಯ, ದೂರ ಇಟ್ಟಿದೀಯ. ನನ್ ಮಾತಿಗೆ ಇಷ್ಟೇನೇನೋ ಬೆಲೆ? ಹಾಗಲ್ಲ ಅಕ್ಕ. ಸಂಜಾಯಿಷಿ ಬೇಡ ಪಾರ್ಥ, ನಿನ್ ಮೇಲೆ ಎಷ್ಟೆಷ್ಟೋ ಭರವಸೆ ಇಟ್ಕೊಂಡಿದ್ನಲ್ಲೋ, ನನ್ ಮಾತನ್ನ ಇಷ್ಟೊಂದು ಕೇವಲವಾಗಿ ತೆಗ್ದಾಕ್ತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಕ್ಕ ನಿಮ್ಗೆ ಗೊತ್ತಿಲ್ಲ, ಇವಳು ಏನಂದ್ಲು ಗೊತ್ತಾ? ಏನ್ ಬೇಕಾದ್ರೂ ಅನ್ಲಿ, ಈ ಜನ್ಮದಲ್ಲಿ ಈ ಮನೆ ಕಾಲಿಡ್ಬೇಡ ಅಂತನಾದ್ರೂ ಅನ್ಲಿ, ಏನ್ ತಪ್ಪು? ಇವಳು ಈ ಮನೆ ಯಜಮಾನಿ ಕಣ, ಮನ್ಸಿಗೆ ಅನ್ಸಿದ್ದನ್ನು ಹೇಳೋ ರೈಟ್ಸ್ ಇವಳಿಗಿದೆ, ಅದನ್ನ ಒಳ್ಳೆ ರೀತಿಲಿ ತಿದ್ಬೇಕದು ನಿನ್ ಕರ್ತವ್ಯ. ಇದೇ ಕಡೆ ಇನ್ಮೇಲೆ ಯಾವತ್ತಾದ್ರೂ ಪ್ರಿಯಾ ಜೊತೆ ಜಗಳ ಆಡಿದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಹೇಳು ಪ್ರಿಯಾ, ನಂಗೆ ನಿನ್ಮೇಲೆ ಯಾವ ಬೇಜಾರು ಇಲ್ಲ, ಇನ್ಮೇಲೆ ನಾವಿಬ್ರು ಸಂತೋಷವಾಗಿರೋಣ ಅಂತ ಹೇಳು. ಹೇಳೋ ನಾನ್ ಹೇಳಲ್ಲ. ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಹೇಳು, ಇಲ್ಲ ಅಂದ್ರೆ ಇನ್ಮೇಲೆ ಈ ಅಕ್ಕ ನಿನ್ ಪಾಲಿಗಿಲ್ಲ ಅನ್ಕೋ. ಮಾತಿಗೆ ಬೆಲೆ ಕೊಡೋಕ್ಕೋಸ್ಕರ ಹೇಳ್ತೀನಿ ಪ್ರಿಯಾ, ಆಗಿದ್ದನ್ನೆಲ್ಲ ಮರ್ತ್ಬಿಡು, ಇನ್ಮೇಲೆ ನಾವು ಸಂತೋಷವಾಗಿರೋಣ ಸರಿನಾ? ಅಂದ್ರೆ ನಿನಗೆ ಹೆಂಡತಿ ಬೇಕು ಅನ್ನೋ ಕಾರಣಕ್ಕೆ ಒಪ್ಕೊಳ್ತಿಲ್ಲ, ಇದನ್ನು ಕೂಡ ನಿಮ್ಮ ಅಕ್ಕ ಹೇಳಿನೇ ಒಪ್ಕೋಬೇಕಾ? ಆಯ್ತಲ್ಲಮ್ಮ, ಇನ್ಮೇಲೆ ಅವ್ನು ನಂಗೋಸ್ಕರ ಏನೂ ಮಾಡಲ್ಲ, ನನ್ನ ವಿಷಯಕ್ಕೆ ಹೋಲಿಕೆನೂ ಮಾಡಲ್ಲ, ಪದೇ ಪದೇ ನನ್ನ ಹೆಸರನ್ನು ಎತ್ತಲ್ಲ. ನಿನ್ನ ಪರ್ಮಿಷನ್ ಇಲ್ಲದೆ ನನ್ನ ಹತ್ರ ಮಾತು ಆಡಲ್ಲ ಸರಿನಾ? ಅದೆಲ್ಲ ಆಗಲ್ಲ ಅಕ್ಕ, ನನ್ನ ನಿನ್ನ ಮಧ್ಯೆ ಬರೋದಕ್ಕೆ ಇವಳು ಯಾರೋ, ನಿಮ್ಮಿಬ್ರು ಮಧ್ಯೆ ಬರಕ್ಕೆ ನಾನು ಯಾರೋ, ನಾನೇನು ಅಲ್ಲ ಈ ಮನೆಗೆ. ಏನಮ್ಮ ನೀನು ಸಂಬಂಧಗಳನ್ನ ಕಳ್ಕೊಳ್ಳೋ ತರ ಮಾತಾಡ್ತಾ ಇದೆಯಲ್ಲ? ಕೊಟ್ಟ ಹೆಣ್ಣು ಕಡಮ್ಮ ನಾನು,
ಈ ಮನೆಯಿಂದ ಹೊರಗೆ ಇರ್ಬೇಕಾದನು. ಇಲ್ಲಿದ್ದು ಈ ಮನೆ ಬೆಳಗೊಳು ಇವಳು. ಇವಳು ಪ್ರೀತಿಯಿಂದ ಕರೆದ್ರೆ ನಾನು ಬರಬೇಕು, ಕುಂಕುಮ ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ಈ ಮನೆ ಬೆಳಗೊಳು ಇವಳು. ಇವಳು ಪ್ರೀತಿಯಿಂದ ಕರೆದ್ರೆ ನಾನು ಬರಬೇಕು, ಕುಂಕುಮ ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ನೋಡಿ, ನಿಮಗೆಲ್ಲ ನನ್ನ ಬೇಡಿಕೆ ಇಷ್ಟೆ. ಇನ್ಮೇಲೆ ನನ್ನ ವಿಷಯವಾಗಿ ಯಾರು ಜಗಳ ಆಡಬೇಡಿ. ಪ್ರಿಯಾನ ಚೆನ್ನಾಗಿ ನೋಡ್ಕೊಳ್ಳಿ, ನಾನಿನ್ ಬರ್ತೀನಿ. ಇದೇನಮ್ಮ ಈಗ ಬಂದು ಹಾಗೆ ಹೋಗ್ತಾ ಇದೆಯಲ್ಲ, ನೋಡು ಏನೇ ಇದ್ದು ಮಾತಾಡೋಣ, ನೀವು ಕೂತ್ಕೋ ಬಾ. ತಮ್ಮ ಮಗುಗೆ ಸ್ವಲ್ಪ ತಿಂಡಿ ಕೊಡಿಮ್ಮ. ಇಲ್ಲ, ನಾನು ಈ ಮನೇಲಿ ಏನು ತಿನ್ನಲ್ಲ, ಏನು ಕುಡಿಯಲ್ಲ. ಯಾಕಕ್ಕ, ಯಾಕೆ ಈ ಮನೇಲಿ ನೀನು ಏನು ತಿನ್ನಲ್ಲ? ನೀನು ಹೇಳಿದಾಗ ಎಲ್ಲದಕ್ಕೂ ನಾನು ಒಪ್ಕೊಂಡೆ ತಾನೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಯಾವತ್ ನೀವಿಬ್ರು ಫೋನ್ ಮಾಡಿ ನಾವಿಬ್ರು ಪ್ರೀತಿಯಿಂದ ನಗ್ನಗ್ತಾ ಇದ್ದೀವಿ ಬಾ ಅಂತ ಕರೀತಿರೋ ಅವತ್ ನಾನು ಮತ್ತೆ ಬರ್ತೀನಿ. ನೀವು ಕೊಟ್ಟಿದ್ದೆಲ್ಲ ತಿಂತೀನಿ, ಅಲ್ಲಿವರೆಗೂ ನಾನು ಈ ಮನೆ ಕಾಲಿಡಲ್ಲ. ನಂದಿನಿ, ಹಾಗಂದ್ರೆ ಹೇಗಮ್ಮ ನೀನಿಲ್ಲದೆ ನಾವು? ಬೇಡಪ್ಪ, ಏನು ಹೇಳಬೇಡಿ. ಹೆಣ್ಣು ತವ್ರ ಮನೆಗೆ ಬಂದಾಗ ಅಲ್ಲಿ ಅನ್ನ ಇಲ್ಲದಿದ್ರು ಪರವಾಗಿಲ್ಲ, ನಗು ಇರಬೇಕು. ಆ ನಗು ಮತ್ತೆ ಇಲ್ಲಿ ಯಾವಾಗ ಹುಟ್ಟುತ್ತೋ ಅವಾಗ ನಾನಾಗೆ ಬರ್ತೀನಿ. ಈಗ ನನ್ನ ತಡಿಬೇಡಿ. ನೋಡ್ದ್ಯಾ, ಇದು ದೊಡ್ಡತನ ಅಂದ್ರೆ ಕಲ್ತ್ಕೋ, ಇನ್ಮೇಲಾದ್ರೂ ತಿದ್ಕೋ. ಮಾಮ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವಳನ್ನು ಹೀಗೆ ಮುಂದುವರೆಕ್ ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ. ಲಾಸ್ಟ್ ಟೈಮು ಮಗಳು ಅವಳೇನು ಓಡಿಸುತ್ತೆ, ಈಗ ನಿನ್ನ ಬಾಯಿ ಮುಚ್ಚಿ ಮನೆಗೆ ಬಂದಿದ್ದ ಪ್ರಿಯನ್ನ ಎಳ್ಕೊಂಡು ಹೋಗಿದ್ದಾಳೆ. ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ನಿನಗೆ ಮಗಳಿದ್ಲು ಅನ್ನೋದನ್ನು ಮರಿಬೇಕಾಗುತ್ತೆ. ಹೂ ಕಣಕ್ಕಯ್ಯ ಹೂ, ಯಾರ್ಯಾರೆಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು ಅಂತ ಇಂಡೈರೆಕ್ಟ್ ಆಗಿ ನಮಗೆ ವಾರ್ನ್ ಮಾಡ್ತಾಳಲ್ಲ ಅವಳು, ಎಂಥ ದುರಂಕಾರ ಇರ್ಬೇಕವಳು. ಈಗಲೂ ನಾವು ಸುಮ್ಮಕಿದ್ರೆ ಈ ಮನೆಯಲ್ಲಿ ನಮ್ಮ ಉಸುರಿಗೆ ಕಷ್ಟ ಆಗುತ್ತೆ. ಒಕ್ಕರ್ತುಂಡ ಆಯ್ತು, ನಿಮಗೆ ಹೇಗೆ ತೋಚಿತ್ತೋ ಹಾಗೆ ಮಾಡಿ. ಒಟ್ಟಿನಲ್ಲಿ ಕಿಶೋರ್ ಮನೆಗೆ ಬರೋ ಅಷ್ಟರಲ್ಲಿ ಅವಳು ತಾನಾಗೆ ಈ ಮನೆ ಬಿಟ್ಟು ಹೊರಗೋಗ್ಬೇಕು. ಆದರೆ ನಾವೇ ಹೊರಗೆ ಹಾಕಿದ್ವಿ ಅನ್ನೋ ಅಪವಾದ ಯಾವುದೇ ಕಾರಣಕ್ಕೂ ನಮಗೆ ಬರಬಾರ್ದು.